ನಮಸ್ಕಾರ ಸ್ನೇಹಿತರೆ, ನೀವು ಚಿಕನ್ ಬಿರಿಯಾನಿ ತಿಂದಿರ್ಬೋದು, ಹೈದರಾಬಾದಿ ಚಿಕನ್ ಬಿರಿಯಾನಿ ತಿಂದಿರ್ಬೋದು, ಅಥವಾ ವೆಜ್ ಬಿರಿಯಾನಿ ಯಾವ ಥರ 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 ಬಿರಿಯಾನಿ ತಿಂದಿರಿ, ಹೌದಾ? ಸೊ ಯಾವಾಗಾದರೂ ಫ್ರೆಂಚ್ ಬಿರಿಯಾನಿ ತಿಂದಿರೇನ್ರಿ? ಸೊ ಇವತ್ತು ಫ್ರೆಂಚ್ ಬಿರಿಯಾನಿ ತಿನ್ನೋದಲ್ಲ, ಫ್ರೆಂಚ್ ಬಿರಿಯಾನಿ ನೋಡಕ್ಕೆ ಹೋಗೋಣಂತ. ಸೊ ಮೂವಿ ಬಂದುಬಿಟ್ಟು ಯಾರು ಪ್ರೊಡ್ಯೂಸ್ ಮಾಡ್ಯಾರಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ವೈಫು, ಅವ್ರ ಹೆಸರು ನೆನಪಾಗ್ತಿಲ್ಲ, ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ. ಕಾಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾರಪ್ಪ ಅಂತಂದರೆ ನಮ್ಮ ದಾನೀಶ್ ಸೇಟ್ ಒಬ್ಬರು ಅದಾರೆ, ಅದಾದಮೇಲೆ ನಮ್ಮ ರಂಗಾಯಣ ರಘು. ಸೊ ಇವರಿಬ್ಬರು ಮೇನ್ ಕ್ಯಾರೆಕ್ಟ್ರ್ ಮೂವಿಯಲ್ಲಿ ಬಂದುಬಿಟ್ಟು. ಸೊ ಮೂವಿ ಎಲ್ಲಿಂದ ಸ್ಟಾರ್ಟ್ ಆಗತ್ತಪ್ಪ ಅಂತಂದ್ರೆ ಒಬ್ಬರು ಫ್ರಾನ್ಸಿಂದ ಬರ್ತಾರೆ. ಸೊ ಒಬ್ಬರು ಫ್ರೆಂಚಿಂದ ಒಬ್ಬರು ಮನುಷ್ಯ ಫ್ರಾನ್ಸಿಂದ ಒಬ್ಬರು ಫ್ರೆಂಚ್ ಮನುಷ್ಯ ಬರ್ತಾನೆ. ಅದಾದಮೇಲೆ ಅವ್ನು ಇಂಡ್ಯಾಗೆ ಬರ್ತಾನೆ. ಅದಾದಮೇಲೆ ಇಂಡ್ಯಾದಲ್ಲಿ ಅವಂಗೆ ಏನೇನು ಅಡೆತಡೆಗಳಾಗ್ತವೆ, ಏನೇನು ಪ್ರಾಬ್ಲಮ್ಗಳಾಗ್ತವೆ, ಅದಾದಮೇಲೆ ಅವಂಗೊಂದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಬೆಂಗಳೂರಲ್ಲಿ ಅವ್ನು ಹೋಗೋದಿರ್ತದೆ. ಸೊ ಅಲ್ಲಿ ಅವ್ನು ಹೋಗೋದ್ರಾಗ ಅವ್ನು ಏನೇನು ಕಷ್ಟಗಳನ್ನು ಅನುಭವಿಸ್ತಾನೆ, ಏನೇನು ಪ್ರಾಬ್ಲಮ್ ಬರ್ತಾವೆ, ರಿಕ್ಷಾದವ್ರು ಹೆಂಗೆ ಮೋಸ ಮಾಡ್ತಾರೆ, ಅಥವಾ ಇದು ನಮ್ಮ ಏನಿದು ನಮ್ಮ ಟ್ಯಾಕ್ಸಿದವರು ಹೆಂಗೆ ಕರ್ಫ್ಯೂ ಮಾಡಿ ಎಲ್ಲ ಪ್ರಾಬ್ಲಮ್ ಮಾಡ್ತಿರ್ತಾರೆ. ಸೊ ಯೂಶ್ವಲಿ ನಮ್ಮ ಬೆಂಗಳೂರಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್, ಟ್ರಾಫಿಕ್ ಬಂದುಬಿಟ್ಟು ಅದೇನಿದೆ ಅದನ್ನೆಲ್ಲ ಕವರ್ ಮಾಡ್ಯಾರ. ಆಮೇಲೆ ಆ್ಯಕ್ಟಿಂಗ್ ಬಂದುಬಿಟ್ಟು ದಾನಿಶ್ ಸೇಟ್ ಅವ್ರದ್ದು ಆ್ಯಕ್ಟಿಂಗು ಓಕೆ, ಚೆನ್ನಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗು. ಅದಾದಮೇಲೆ ನಮ್ಮ ರಂಗಾಂಡ್ ರಘು ಆ್ಯಕ್ಟಿಂಗ್ ಅಂತೂ ಒಟ್ಟೆ ಬೋರ್ ಆಗೋದಿಲ್ಲ. ರಂಗಾಂಡ್ ರಘು ಅವ್ರದ್ದು ಸಖತ್ತಾದ ಆ್ಯಕ್ಟಿಂಗು, ಸಖತ್ತಾದ ಮ್ಯಾನರಿಸಮ್ಸು, ಆಮೇಲೆ ಅವ್ರದ್ದೇನಿದ್ರು ಡೈಲಾಗ್ ಡೆಲಿವರಿ ಎಲ್ಲ ಸಖತ್ತಾಗಿತ್ತು. ಅದಾದಮೇಲೆ ಸ್ಟೋರಿ ಬಂದುಬಿಟ್ಟು ಓಕೆ ಓಕೆ. ಅದೇನಪ್ಪ ಅಂತಂದರೆ ಅವರು ಸ್ವಲ್ಪ ಆ್ಯಕ್ಷನ್ ಪ್ಲಸ್ ಕಾಮಿಡಿ ಮಾಡೋಕ್ಕೆ ಟ್ರೈ ಮಾಡ್ಯಾರ. ಸ್ವಲ್ಪ ಕೆಲವೊಂದು ಲೈನ್ಸು ಕಾಮಿಡಿ ಆಗಿತ್ತು, ಸಖತ್ ಕಾಮಿಡಿ ಆಗಿತ್ತು. ಬಟ್ ಕೆಲವೊಂದು ಲೈನ್ಸ್ ಇಷ್ಟು ಬೋರಿಂಗ್ ಇತ್ತಂದ್ರೆ ನೋಡಿ ನಗು ಬರೋಂಗಿಲ್ಲ. ಸೊ ಈ ಮೂವಿ ಹೆಂಗೈತಪ್ಪ ಅಂತಂದರೆ ಒಂದು 50% ಜನಕ್ಕೆ ಲೈಕ್ ಆಗ್ಬೋದು, ಅಥವಾ 50% ಜನಕ್ಕೆ ಲೈಕ್ ಆಗಲಿಕ್ಕಿಲ್ಲ. ಆಮೇಲೆ ಇದು ಮೂವಿಯಲ್ಲಿ ಉರ್ದು ಕೂಡ ಸ್ವಲ್ಪ ಜಾಸ್ತಿ ನೋಡಿ ಯೂಸ್ ಮಾಡ್ಯಾರ. ಖರೆ ಉರ್ದು ಜೋಕ್ಸು ಚೆನ್ನಾಗದಾವು. ಖರೆ ನಿಮ್ಗೆ ಉರ್ದು ಅರ್ಥ ಆಗ್ತಿತ್ತು ಅಂದರೆ ಆ ಜೋಕ್ ನಿಮಗೆ ಚಲೋ ಅನಿಸ್ಬೋದು, ಇಲ್ಲ ಅಂದರೆ ಏನು ಮಾತಾಡತ್ತೀರಿ ಅಂತ ನೀವು ಅನ್ಬೋದು. ಅದಾದಮೇಲೆ ಓವರ್ಆಲ್ ಮೂವಿ ಬಂದುಬಿಟ್ಟು ಓಕೆ, ಈ ಲಾಕ್ಡೌನಲ್ಲಿ ಬಂದುಬಿಟ್ಟು ನಾಟ್ ಬ್ಯಾಡ್ ಅಂತ ಹೇಳ್ತೀನಿ. ಒನ್ ಟೈಮ್ ವಾಚ್, ಅದು ಒನ್ ಟೈಮ್ ವಾಚು. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ವಾಚ್ ಅ ಮೂವಿ, ದೆನ್ ಸ್ವಲ್ಪ ಬೋರ್ ಆಗೈತಿ, ಎಕ್ಸಾಮ್ಸ್ ಮುಗಿಸಿ ಅದನ್ನು ಮುಗಿಸಿ ನೋಡಿ ಬಂದಿರಿ ಅಂತಂದರೆ ಒನ್ ಟೈಮ್ ವಾಚು. ಅದಾದಮೇಲೆ ನಾ ಹೇಳ್ದಂಗೆ ಎಲ್ಲರಿಗೂ ಲೈಕ್ ಆಕತಿ ಅನ್ನೋದು ಗ್ಯಾರಂಟಿ ಇಲ್ಲ. ನನ್ನ ಅಭಿಪ್ರಾಯಕ್ಕೆ ನನಗೆ ಲೈಕ್ ಆತೋ ಇಲ್ಲೋ ಅಂತೇಳಿ, ನನಗೆ ಮೂವಿ ಓಕೆ, ಮೂವಿ ನನಗೆ ಲೈಕ್ ಆಯ್ತು. ಖರೆ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಬೋರಿಂಗ್ ಅನಿಸ್ತು, ಒಂದು ಸ್ವಲ್ಪ ಜೋಕ್ಸ್ ಬೋರಿಂಗ್ ಅನಿಸಿದ್ವು, ಒಂದು ಡೈಲಾಗ್ಸು ಸ್ವಲ್ಪ ಬೋರಿಂಗ್ ಆಗ್ತಾಯಿತ್ತು. ಸೊ ಸ್ವಲ್ಪ ಬೋರಿಂಗ್ ಇತ್ತು ಮೂವಿ, ಇಲ್ಲ ಅಂತಿಲ್ಲ. ಸೊ ಓವರ್ಆಲ್ ಮೂವಿ ರೇಟಿಂಗ್ ನನಗೆ ಕೇಳಿದ್ರಿ ಅಂತಂದರೆ ಔಟ್ ಆಫ್ 5 3.5 ಸ್ಟಾರು ನನ್ನ ಕಡೆಯಿಂದ ನಾನು ಕೊಡ್ತೀನಿ. ಸೊ ನೀವು ಈ ಮೂವಿ ನೋಡಿದ್ರೆ ನಿಮ್ಗೆ ಲೈಕ್ ಆತಂದ್ರೆ ಲೈಕ್ ಆಗೈತೋ ಇಲ್ಲೋ, ಅಥವಾ ನೀವು ನೋಡಿದ್ರಿ ಅಥವಾ ಬೇರೆದವ್ರು ಸಜೆಸ್ಟ್ ಮಾಡ್ತಿರೋ ಇಲ್ಲೋ, ನೀವು ಎಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕೊಡ್ಬೋದು. ಈ ಮೂವಿ ರಿವ್ಯೂ ನಿಮಗೆ ಲೈಕ್ ಆಗಿತ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಅದಾದಮೇಲೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಗಂಟೆ ಐತೆ, ಅದನ್ನು ಬಾರಿಸ್ಬಿಟ್ರಿ ಅಂತಂದ್ರೆ ನಾವು ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತಾವೆ. ಥ್ಯಾಂಕ್ ಯು ಗಾಯ್ಸ್, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.